हेलो व्यूवर्स, वेलकम टू बस वाई टी ए चैनल। इवतीन क्लास ना इंजीनियरिंग ड्राइंग इंजीनियरिंग ड्राइंग सब्जेक्ट ज्योमेट्रिकल फिगर्स अनो चैप्टर टाइप्स ऑफ एंगल्स डिस्कस माड़ोण। सो टाइप्स ऑफ एंगल्स नमगे फर्स्ट इंदनु फोर्थ एंड फिफ्थ क्लास इंदनु नमगे बर्ता इरुवंतवु, बट जस्ट वी विल ट्राई टू रीगेन एल्लदन्नु मत्ते रिकॉल माडोदक्के प्रयत्न माड़ोण। So first of all, angle andre enu, it is a position formed by two lines. So idu adu ondu position, eradu line galannu join agodrinda form aguvantaha ondu position anna navu angle anta karitivi. Adanna degrees alli, minutes alli hagu seconds alli measure martivi. So adralli there are so many types of angles: acute angle, right angle, obtuse angle, straight angle, reflex angle, adjacent angle, complementary angle and supplementary angle. Idella different types of angles ivu. So ondondanna clear agi discuss madana. So first one is right angle. The angle which measures 90 degrees, exact agi 90 degree iruvantadu adanna navu right angle anta karitivi. So this is a right angle diagram of right angle which measures exactly 90 degree alli namge measure agutte adanna navu right angle anta karitivi. Acute angle, angle which measures less than 90 degree is called acute angle anta heltivi. 90 degrees ginta kadmi irbeku andre 0 degrees ginta jaasti hagu 90 degrees ginta कड़मी 89 डिग्रीस इद्रुनु अदु अक्यूट आंगल आगते. सो यावदादरे 0 डिग्रीस गिना जास्ती इरते हागु 90 डिग्री गिंता कड़मी इरते अदन्न नावु अक्यूट आंगल अंत करितिवी. सो ई रीति स्ट्रेट लाइन बरलारदंग अदक्किंता कड़मी लाइन ई रीति एन जॉइंट आगते एल्लदनु नावु अक्यूट आंगल्स अंत करितिवी. सो नेक्स्ट इज ऑब्ट्यूज आंगल. ಯಾವ ಆಂಗಲ್ ಆದ್ರೆ 90 ಡಿಗ್ರೀಸ್ ಗಿನ್ನ ಜಾಸ್ತಿ ಇರುತ್ತೆ ಹಾಗೂ 180 ಡಿಗ್ರೀಸ್ ಗಿನ್ನ ಕಡಿಮೆ ಇರುತ್ತೆ ಅದನ್ನ ನಾವು ಆಬ್ಟ್ಯೂಸ್ ಆಂಗಲ್ ಅಂತ ಕರೀತೀವಿ. ಸೋ 80 ಡಿಗ್ರಿ 180 ಡಿಗ್ರೀಸ್ ಅಂದ್ರೆ ಈ ರೀತಿ ಒಂದು ಸ್ಟ್ರೇಟ್ ಲೈನ್ ಅನ್ನು ನಾವು 180 ಡಿಗ್ರೀಸ್ ಅಂತ ಹೇಳ್ತೀವಿ. ವೆರಸ್ ಆ 180 ಡಿಗ್ರೀಸ್ ಗಿಂತ ಕಡಿಮೆ ಇರಬೇಕು ಹಾಗೂ 90 ಡಿಗ್ರೀಸ್ ಗಿಂತ ಜಾಸ್ತಿ ಇರಬೇಕು ಅದನ್ನ ನಾವು ಆಬ್ಟ್ಯೂಸ್ ಆಂಗಲ್ ಅಂತ ಕರೀತೀವಿ. ಇಲ್ಲಿ ಸ್ಟ್ರೇಟ್ ಲೈನ್ ಗಿಂತನು ಈ ರೀತಿ ಸ್ಟ್ರೇಟ್ ಲೈನ್ ಗಿಂತನು ಕಡಿಮೆ ಇರಬೇಕು ಹಾಗೂ ಈ ರೀತಿ ಸ್ಟ್ರೇಟ್ ಲೈನ್ ಗಿಂತ ಜಾಸ್ತಿ ಇರಬೇಕು. ಪರ್ಪೆಂಡಿಕ್ಯುಲರ್ ಸ್ಟ್ರೇಟ್ ಲೈನ್ ಗೆ ಜಾಸ್ತಿ ಇರಬೇಕು ಅಂಡ್ ಹಾರಿಜಾಂಟಲ್ ಸ್ಟ್ರೇಟ್ ಲೈನ್ ಗೆ ಕಡಿಮೆ ಇರಬೇಕು. ಅಂದ್ರೆ 90 ಡಿಗ್ರೀಸ್, ಮೋರ್ ದನ್ 90 ಡಿಗ್ರೀಸ್ ಅಂಡ್ ಲೆಸ್ ದನ್ 180 ಡಿಗ್ರೀಸ್ ಇದನ್ನ ನಾವು ಆಬ್ಟ್ಯೂಸ್ ಆಂಗಲ್ ಅಂತ ಕರೀತೀವಿ. ಸೊ ಸ್ಟ್ರೇಟ್ ಆಂಗಲ್ ಅದು ಯಾವುದೇ ತರ ಇರಲಿ, ಲೈನ್ ಯಾವ ರೀತಿಯಾದರೂ ಬೆಂಡ್ ಲೈನ್ ಇರಲಿ, ಅದು ಸ್ಟ್ರೇಟ್ ಲೈನ್ ಇತ್ತು ನಾವು ತಗೊಂಡಿರೋ ಆಂಗಲ್ ಪಾಯಿಂಟ್ ಇಂದ ಅಂತಂದ್ರೆ 180 ಡಿಗ್ರೀಸ್ ಅಂತ ಹೇಳ್ತೀವಿ. ಆಂಗಲ್ ವಿಚ್ ಮೆಜರ್ಸ್ ಎಕ್ಸಾಕ್ಟ್ಲಿ 180 ಡಿಗ್ರೀಸ್ ಇಸ್ ಕಾಲ್ಡ್ ಅ ಸ್ಟ್ರೇಟ್ ಆಂಗಲ್. ಜಾಸ್ತಿನೂ ಇರಬಾರ್ದು, ಕಡಿಮೆನೂ ಇರಬಾರ್ದು, ಎಕ್ಸಾಕ್ಟ್ ಆಗಿ 180 ಡಿಗ್ರೀಸ್ ಇರಬೇಕು, ಅದನ್ನ ನಾವು ಸ್ಟ್ರೇಟ್ ಆಂಗಲ್ ಅಂತ ಕರಿತೀವಿ. ನೆಕ್ಸ್ಟ್ ಇಸ್ ರಿಫ್ಲೆಕ್ಸ್ ಆಂಗಲ್. 180 ಡಿಗ್ರೀಸ್ ಗಿಂತ ಜಾಸ್ತಿ ಹಾಗೂ 360 ಡಿಗ್ರೀಸ್ ಗಿಂತ ಕಡಿಮೆ ಇರೋದನ್ನ ನಾವು ರಿಫ್ಲೆಕ್ಸ್ ಆಂಗಲ್ ಅಂತ ಕರಿತೀವಿ. ಸಿ ಹಿಯರ್ ಗ್ರೇಟರ್ ದನ್ 180 ಡಿಗ್ರಿ ಅಂಡ್ ಲೆಸ್ಸರ್ ದನ್ 360 ಡಿಗ್ರಿ ವಿಚ್ ಇಸ್ ನೋನ್ ಆಸ್ ರಿಫ್ಲೆಕ್ಸ್ ಆಂಗಲ್. ಸೊ ಅಡ್ಜಸೆಂಟ್ ಆಂಗಲ್, ಇಫ್ ಟೂ ಆಂಗಲ್ಸ್ ಹ್ಯಾವ್ ದ ಸೇಮ್ ವರ್ಟೆಕ್ಸ್ ಅಂಡ್ ಕಾಮನ್ ರೇ ದೆನ್ ದ ಆಂಗಲ್ಸ್ ಆರ್ ಕಾಲ್ಡ್ ಅಡ್ಜಸೆಂಟ್. ಸೊ ಇದು ಒಂದೇ ಆಂಗಲ್ ಅಲ್ಲಿ ಎರಡು ಒಂದು ಆಂಗಲ್ನ ಡಿವೈಡ್ ಮಾಡಿದರೆ, ಸೊ ಇದು ಬಂದು ಈ ಮಧ್ಯದಲ್ಲಿ ಇರುವಂತಹ ಲೈನ್ನ ಸೇಮ್ ವರ್ಟೆಕ್ಸ್ ಅಂತ ಹೇಳ್ತೀವಿ ಅಥವಾ ಕಾಮನ್ ರೇ ಅಂತ ಕರಿತೀವಿ. ಎರಡು ಆಂಗಲ್ಸ್ಗಳಿಗೆ ಇದು ಬಂದು ವರ್ಟೆಕ್ಸ್ ಹಾಗೂ ಕಾಮನ್ ರೇ ಆಗಿರುತ್ತೆ. ಈ ರೀತಿ ಇರುವಂತಹ ಒಂದು ಆಂಗಲನ್ನು ಅಡ್ಜಸೆಂಟ್ ಆಂಗಲ್ ಅಂತ ಹೇಳ್ತೀವಿ. ಸೊ ಇಟ್ ಇಸ್ ಅ ಲೈಯಿಂಗ್ ಆನ್ ಐದರ್ ಸೈಡ್ ಆಫ್ ಅ ರೇ. ಸೊ ಎರಡು ಸೈಡ್ ಮಧ್ಯದಲ್ಲಿ ಇದೆ ಅದು. ಸೊ ಈ ಮಧ್ಯದಲ್ಲಿ ಎರಡು ಲೈನ್ಸ್ ಮಧ್ಯದಲ್ಲಿ ಇರುವಂತಹ ಇದನ್ನ ನಾವು ರೇ ಅಂತ ಕರಿತೀವಿ, ಕಾಮನ್ ರೇ ಅಥವಾ ವರ್ಟೆಕ್ಸ್. ಸೊ ಈ ರೀತಿ ಇದ್ದವಾಗ ಒಂದಕ್ಕೊಂದು ಆಂಗಲ್ಸ್ ಅಡ್ಜಸೆಂಟ್ ಆಗಿದೆ ಅಂತ ನಾವು ಹೇಳ್ಬೋದು. ಸೊ ಕಾಂಪ್ಲಿಮೆಂಟರಿ ಆಂಗಲ್ ನೆಕ್ಸ್ಟ್ ಇಸ್
ಯಾವಾಗಾದರೆ ಎರಡು ಆ್ಯಂಗಲ್ಸಿನ ಸಮ್ ಅಥವಾ ಅವು ಎರಡು ಆ್ಯಂಗಲ್ಸನ್ನು ಆ್ಯಡ್ ಮಾಡಿದವಾಗ 90 ಡಿಗ್ರೀಸ್ಗೆ ಈಕ್ವಲ್ ಆಗಿರುತ್ತೆ, ಅದನ್ನು ನಾವು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಂತ ಕರಿತೀವಿ. ಹಿಯರ್ ಈಚ್ ಆ್ಯಂಗಲ್ ಈಸ್ ಕಾಂಪ್ಲಿಮೆಂಟ್ ಆಫ್ ದ ಅದರ್, ಅಂದರೆ ಒಂದರಲ್ಲಿ ಎರಡು ಆ್ಯಂಗಲ್ಸನ್ನು ನಾವು ಆ್ಯಡ್ ಮಾಡಿದವಾಗ 90 ಡಿಗ್ರೀಸ್ ಬಂತು. ಅದು ಎಷ್ಟೇ ಆಗಿರಲಿ, ಒಂದು 50 ಡಿಗ್ರೀಸ್ ಇದ್ದು ಒಂದು 40 ಡಿಗ್ರೀಸ್ ಇರ್ಬೋದು, ಒಂದು 30 ಡಿಗ್ರೀಸ್ ಇದ್ದು ಒಂದು 60 ಡಿಗ್ರೀಸ್, ಈ ರೀತಿ ಯಾವುದೇ ಥರ ಇರಲಿ ಎರಡು ಆ್ಯಡ್ ಮಾಡಿದವಾಗ ನಮಗೆ ಎಕ್ಸಾಕ್ಟ್ಲಿ 90 ಡಿಗ್ರೀಸ್ ಬರಬೇಕು. ಸೊ ಆ ರೀತಿ ಇರುವಂತಹ ಆ್ಯಂಗಲ್ಸನ್ನು ನಾವು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇಸ್ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್. ದ ಟೂ ಆ್ಯಂಗಲ್ಸ್ ಆರ್ ಸೆಡ್ ಟು ಬಿ ಇನ್ ಸಪ್ಲಿಮೆಂಟ್ರಿ ಟು ಈಚ್ ಅದರ್ ಇಫ್ ದ ಸಮ್ ಆಫ್ ಟೂ ಆ್ಯಂಗಲ್ಸ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಸೊ ಯಾವಾಗಾದರೆ ಎರಡು ಆ್ಯಂಗಲ್ಸ್, ಒಂದೇ ಆ್ಯಂಗಲ್ ಅಲ್ಲಿ ಎರಡು ಆ್ಯಂಗಲ್ಸ್ ಇದ್ದವಾಗ ಅದು ಎರಡು ಆ್ಯಂಗಲ್ಸಿನ ಮೆಷರ್ ಅನ್ನು ಅಥವಾ ಡಿಗ್ರೀಸ್ ಅನ್ನು ನಾವು ಆ್ಯಡ್ ಮಾಡಿದವಾಗ ಇಫ್ ಇಟ್ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ, ಅದು ನಾವು ಆ ರೀತಿ ಇರುವಂತಹ ಆ್ಯಂಗಲ್ಸ್ ಅನ್ನು ಒಂದಕ್ಕೊಂದು ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಕರಿತೀವಿ. ಸೊ ನಿಮ್ಮ ಸೌಕರ್ಯಕ್ಕಾಗಿ ಇಲ್ಲೆಲ್ಲ ನಾನು ಆ್ಯಂಗಲ್ಸ್ ಹಾಗೂ ಅದರ ಚಿತ್ರಗಳನ್ನೆಲ್ಲ ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ. ಐ ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಸರ್ಕಲ್ ಅದರಲ್ಲಿರುವಂತಹ ಡಿಫ್ರೆಂಟ್ ಪಾರ್ಟ್ಸ್ಗಳನ್ನು ಹಾಗೂ ಟ್ರಯಾಂಗಲ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಫರ್ದರ್ ನೋಟಿಫಿಕೇಶನ್ಸ್. ಲೈಕ್ ಆ್ಯಂಡ್ ಶೇರ್ ದ ವಿಡಿಯೋಸ್. ಥ್ಯಾಂಕ್ ಯು.